ಅತ್ಯಂತ ಸಂತೋಷ ನನಗೆ ಅಂದ್ರೆ ನನಗೆ ನನ್ನ ಊರಿನಲ್ಲಿ ಇಂತ ಒಂದು ಅದ್ಭುತವಾದಂತ ಸರ್ವಕ್ಷೇಮ ಕೇಂದ್ರ ಆರಂಭ ಆಯ್ತಲ್ಲ ಅನ್ನೋದೇ ಒಂದು ಬಹಳ ಸಂತೋಷ ಅಂತ ನಾನು ಅಂದುಕೊಂಡಿದ್ದೀನಿ ಸಾಮಾನ್ಯವಾಗಿ ಗಿಳಿಯಾರನ್ನ ಈ ಪ್ರದೇಶ ಗಿಳಿಯಾರು ಅಂತ ಕರೀತಾರೆ ನಮ್ಮಲ್ಲಿ ಕಾರಂತರು ಹೇಳಿದ್ದು ಕೇಳಿದ್ದು ಎಲ್ಲೋ ಕಥೆಯಲ್ಲಿ ಬರೆದದ್ದು ನೆನಪು ನನಗೆ ಗಿಳಿಯಾರಿಗೆ ಮೂಲ ಹೆಸರು ಗಿಳಿಯೂರು ಅಂತ ಇರಬಹುದು ಗಿಳಿಗಳೇ ಗೂಡು ಕಟ್ಟುವಂತ ಪ್ರದೇಶಗಳಲ್ಲಿ ಇದ್ದಿರಬಹುದು ಹಾಗಾಗಿ ಇದನ್ನ ಗಿಳಿಯಾರು ಅಂತ ಕರೆದಿರಬಹುದು ಗಿಳಿಯೂರು ಅಂತ ಕರೆದಿರಬಹುದು ಭಾಷೆಗಳ ಶಬ್ದಗಳ ಜೋಡಣೆಯಿಂದಾಗಿ ಹೇಳ್ತಾ ಹೇಳ್ತಾ ಇದು ಗಿಳಿಯಾರು ಅಂತ ಆಗಿರಬಹುದು ಅಂತ ಹೇಳಿ ಶಿವರಾಮ ಕಾರಂತರು ಬರೆದದ್ದನ್ನ ಕೇಳಿದ್ದೆ ಹಾಗಾಗಿ ಗುಡ್ಡ ಬೆಟ್ಟ ಜರಿ ತೊರೆ ಕಾಡು ಮೇಡು ಎಲ್ಲೋ ಇರುವಂತ ಪ್ರದೇಶವನ್ನು ಗಿಳಿಯಾರು ಅಂತ ನಾವು ಅಂದುಕೊಂಡ್ರೆ ಈ ಗಿಳಿಯಾರನ ಹೃದಯ ಭಾಗದಲ್ಲಿ ಸರ್ವೇ ಸರ್ವ ಕ್ಷೇಮ ಕೇಂದ್ರ ಆರಂಭ ಆಗಿರುವುದು ನಮಗೆ ಅತ್ಯಂತ ಸಂಭ್ರಮ ಮತ್ತು ಇಡೀ ಕೋಟಕ್ಕೆ ಒಂದು ಹೆಮ್ಮೆ ಅಂತ ನಾನು ತಿಳ್ಕೊಳ್ತೇನೆ ಎಲ್ಲಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ವಿವೇಕರನ್ನು ನಾವೆಲ್ಲ ಡಾಕ್ಟರ್ ವಿವೇಕ್ ಅಂತ ಕರಿತೇವೆ ಆದರೆ ನಿಜವಾಗಿ ಅವರು ಇಡೀ ನಮ್ಮ ಪರಿಸರದಲ್ಲಿ ಆ ವಿವೇಕ ಅನ್ನುವಂಥ ಶಬ್ದಾರ್ಥ ನಾಮಗಳು ಏನು ಹೇಳ್ತಾವೋ ಅದಕ್ಕೆ ವಿನಯ ಅಂತೇಳಿ ಒಂದು ಸೇರಿಸ್ಬೇಕು ಅಂತ ಅನಿಸುತ್ತೆ ನನಗೆ ಭಾಳ ಭಾಳ ವಿನಯವಂತ ಡಾಕ್ಟರ್ ವಿವೇಕರವರು ಇದರ ಎಲ್ಲ ನೇತೃತ್ವವನ್ನು ಮಾಡ್ತಾ ಇರೋದನ್ನು ಕಂಡೆ ನಮಗೆ ನಮಗೆಲ್ಲರಿಗೂ ತುಂಬ ಸಂತೋಷವಾದಂಥ ವಿಚಾರಗಳು ನಾನು ಇದರ ಮೂಲಭೂತ ಸೌಕರ್ಯಗಳು ಇದರ ವಿಸ್ತಾರಗಳನ್ನು ಮನೆ ಯಾವುದೋ ಕಾರಣಕ್ಕೆ ರವಿಶಂಕರ್ ಗುರುಜಿಯವರ ಆಶ್ರಮಕ್ಕೆ ಹೋಗಿದ್ದೆ ಆಶ್ರಮವನ್ನು ಇಡೀ ನೋಡಿದಾಗ ನನಗನ್ನಿಸುವಂಥದ್ದು ಒಂದು ಸರ್ಕಾರೇತರ ಸಂಸ್ಥೆಯ ವ್ಯಕ್ತಿಯಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯೋಜನಾಬದ್ಧವಾಗಿ ಆಶ್ರಮವನ್ನು ನಿರ್ಮಾಣ ಮಾಡಿದ್ದಾರಲ್ಲ ಅಂತ ಒಂದು ರೀತಿ ದಿಗ್ಭ್ರಮೆ ಆಗಿತ್ತು ನನಗೆ ಪೂಜ್ಯ ಗುರುಜಿಯವ್ರನ್ನ ನೋಡು ಮುಂಚೆ ಆ ನಂತರ ಅದನ್ನು ನೋಡಿ ಆ ನೆನಪು ಹಸಿರಾಗಿರುವಾಗಲೇ ಈ ನಮ್ಮ ಕೇಂದ್ರವನ್ನು ನೋಡಿದಾಗ ನಮಗೆ ಆ ಕೇಂದ್ರದ ಗುರು ನಮ್ಮ ರವಿಶಂಕರ್ ಗುರುಜಿಯವರ ಕೇಂದ್ರದ ನೆನಪು ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಆದರೆ ಇದು ಕೂಡ ಅದೇ ಮಟ್ಟದಲ್ಲಿ ಬೆಳೀಬೇಕು ಅನ್ನೋದು ನಮ್ಮೆಲ್ಲರ ಆಶೆ ಮತ್ತು ಆಶಯಗಳು ಅನ್ನೋದನ್ನು ನೆನಪಾಡ್ತಾ ಪೂಜ್ಯ ವೀರೇಂದ್ರ ಹೆಗಡೆಯವರು ಅನೇಕ ವಿಚಾರಗಳನ್ನು ನಮ್ಮ ಮುಂದಿನ ಯೋಜನೆಗಳನ್ನು ಯೋಚನೆಗಳನ್ನು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅವರೆಲ್ಲರ ಆಶೀರ್ವಾದ ವಚನ ಮತ್ತು ಡಾಕ್ಟರ್ ಜಿಯವರ ಮಾರ್ಗದರ್ಶನ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರ ಪ್ರೀತಿ ಮತ್ತು ವಿಶ್ವಾಸದ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಈ ಸಂಸ್ಥೆ ಉತ್ತರೋತ್ತರ ಸಂಸ್ಥೆಯಾಗಿ ಬೆಳೀಲಿ ಅನ್ನೋದನ್ನು ಹರಕೆ ಮತ್ತು ಹರಕೆ ಪೂಜಾ ಕಾಮಂದ್ರು ಮಾತಾಡುವಾಗ ಶ್ರೀನಿವಾಸ ಪೂಜಾರಿ ಅವರು ನಮ್ಮ ಪ್ರಕೃತಿ ಕೇಂದ್ರಕ್ಕೆ ಬರಬೇಕಾಗಿಲ್ಲ ಅನ್ನುವಷ್ಟು ಮಟ್ಟಿಗೆ ಅವರು ದೇಹ ಸರಿ ಇದೆ ಅಂತ ಹೇಳಿದ್ದಾರೆ ಮತ್ತು ಬರಲೇಬೇಕಾದ ಮನುಷ್ಯ ಅಂತ ಹೇಳಿದರೆ ಪ್ರಮೋದ್ ಮಧುರಾಜರು ಅಂತ ಹೇಳಿದ್ದಾರೆ ಆದರೆ ನಾವಿಬ್ಬರು ಅಲ್ಲಿ ಹೋಗ್ಲಿಕ್ಕೆ ಆಗದಿದ್ರು ಕೂಡ ಇಲ್ಲೇ ಒಟ್ಟಾಗಿ ಬರ್ತೇವೆ ಅಂತೇಳಿ ಹೇಳಿ ಇಲ್ಲೂ ಕೂಡ ಆ ಚಿಕಿತ್ಸಾ ಕೇಂದ್ರ ಇದೆ ತಾನೆ ಇಲ್ಲೂ ಒಟ್ಟಾಗಿ ಚಿಕಿತ್ಸೆಯನ್ನು ಪಡಿತೇವೆ ಅನ್ನುವಂಥ ಮಾತು ಹೇಳ್ತೇನೆ ಪ್ರಮೋದ್ ಮಧುರಾಜ್ ಏನಾದ್ರು ಆಕ್ಷೇಪ ಉಂಟಾ ಇದಕ್ಕೆ ಅಲ್ಲ ಅಲ್ಲ ಇದಕ್ಕೆ ಅಲ್ಲ ಹೇಳಿದ ಅರ್ಥ ಆಯ್ತಲ್ಲ ಅಲ್ಲ ಒಟ್ಟಿಗೆ ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ನಾವು ಇಲ್ಲಿಗೆ ಬರ್ತೇವೆ ಅಂತ ಹೇಳಿದೆ ಏನು ಆಕ್ಷೇಪ ಇಲ್ಲಲ್ಲ ಅಲ್ಲ ನಾನು ಬರೋದು ಬೇಡ ಅಂದ ಯಾಕಂತ ಹೇಳಿದ್ರೆ ನಾನು ಬಂದರೆ ಅವ್ರು ಬರೋದಿಲ್ಲ ರಾಜಕಾರಣದ ಹೊರತಾದ ಒಳ್ಳೆಯ ಸ್ನೇಹಿತರು ನನಗೆ ಈ ಸಂಸ್ಥೆ ಭಾಳ ಅದ್ಭುತವಾಗಿ ಬೆಳೀಲಿ ಮತ್ತು ಇವರೆಲ್ಲ ಕನಸುಗಳು ನನಸಾಗಲಿ ಇವ್ರ ಜೊತೆ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಕೆಲಸಗಳನ್ನು ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಸಂಸ್ಥೆಗೆ ಶುಭ ಹಾರೈಸ್ತೇನೆ ನಮಸ್ಕಾರ ಧನ್ಯವಾದ